ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಯಾವುದೇ ರೀತಿಯಾದಂತಹ ಜನಪರ ಕಾಳಜಿಯುಳ್ಳ ಒಂದು ಕಾರ್ಯಕ್ರಮಗಳನ್ನ ಒಂದು ಬಜೆಟ್ನಲ್ಲಿ ಮಂಡನೆ ಮಾಡಿಲ್ಲ ಅಂತ ಹೇಳಿಬಿಟ್ಟು ಹೇಳಲೇಬೇಕಾಗುತ್ತೆ. ಕಾರಣ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ನಿರುದ್ಯೋಗಗಳು ತಾಂಡವಾಡ್ತಾ ಇದೆ. ಯಾಕೆಂದ್ರೆ ಇವತ್ತು ಬರಡು ಜಿಲ್ಲೆ, ಜೊತೆಗೆ ಒಂದು ಬರಪೀಡಿತ ಜಿಲ್ಲೆ ಆಗಿರೋದ್ರಿಂದ ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಜನರಿಗೆ ಇಲ್ಲ. ಸುಮಾರು ಒಂದು 25-30 ಲಕ್ಷ ಜಿಲ್ಲೆಯಲ್ಲಿ ಜನ ಇದ್ದಾರೆ. ಇವತ್ತು ಒಂದು ಅವ್ರಿಗೆ ಹೇಳ್ಕೊಳ್ತಕ್ಕಂಥ ಯಾವುದೇ ಒಂದು ಅವರ ಬದುಕನ್ನು ಕಟ್ಕೊಳ್ಳೋದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಏನಂತೀವಿ ಅದು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಜನರಿಗೆ ಒಂದು ನೆಮ್ಮದಿ ನೀಡಿ ಬದುಕನ್ನು ಕಟ್ಕೊಳ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿಲ್ಲ. ಹಿಂದಿನ ಸರ್ಕಾರಗಳು ಕೂಡ ಈ ನಿಟ್ಟಿನಲ್ಲಿ ವಿಫಲವಾಗಿದೆ. ಈ ಸರ್ಕಾರ ಆದರೂ ಕೂಡಲೇ ಕ್ರಮ ತಗೊಂಡು ಈ ಬಜೆಟ್ನಲ್ಲಿ ಒಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಒಳ್ಳೊಳ್ಳೆ ಕಾರ್ಖಾನೆಗಳನ್ನು ಸ್ಥಾಪಿಸಿ ನಿರುದ್ಯೋಗಗಳನ್ನು ಒಂದು ನಿವಾರಣೆ ಮಾಡಬೇಕು. ಜೊತೆಗೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಇವತ್ತು ಬರಪೀಡಿತ ಜಿಲ್ಲೆ ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಇದ್ದೀವಿ, ಇವತ್ತುವರೆಗೂ ಕೂಡ ಎತ್ತಿನ ಮಳೆ ನೀರು ನಮ್ಮ ಜಿಲ್ಲೆಗೆ ಬಂದಿಲ್ಲ. ಹೆಚ್ಚಿನ ಮೇಲೆ ಬರ್ತಾ ಇದೆ ನೀರು, ಆದರೆ ಎಲ್ಲೋ ಕೆಲವು ಕೆರೆಗಳಿಗೆ ಹರಿತಾ ಇದೆ, ಆದರೆ ಮಿಕ್ಕಿದ ಕೆರೆಗಳಿಗೆ ಹರಿತಾ ಇಲ್ಲ. ಹಾಗಾಗಿ ಆದಷ್ಟು ಶೀಘ್ರ ರೀತಿಯಲ್ಲಿ ಎತ್ತಿನ ಮಳೆ ಯೋಜನೆಯನ್ನು ಜಾರಿಗೆ ತಂದು ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆಯನ್ನು ಜಿಲ್ಲೆಗೆ ಇಟ್ಕೊಂಡಿದ್ವಿ. ಆದರೆ ಇವತ್ತು ನಿರುದ್ಯೋಗಗಳ ಬಗ್ಗೆ ಮತ್ತು ಜೊತೆಗೆ ಕಾರ್ಖಾನೆಗಳ ಬಗ್ಗೆ ಏನೋ ಒಂದು ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ, ಒಂದು ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಆದರೆ ಇವತ್ತು ಅವೆಲ್ಲವನ್ನು ಕೂಡ ನಿನ್ನೆ ಬಜೆಟ್ನಲ್ಲಿ ನೋಡಿದಾಗ ಎಲ್ಲ ಹುಸಿಯಾಗಿದೆ. ಹಾಗಾಗಿ ಈ ಕೂಡಲೇ ಈ ಬಜೆಟ್ನಲ್ಲಿ ಈಗಲೇ ಅದನ್ನು ಸೇರಿಸಿ ಅನುಷ್ಠಾನಕ್ಕೆ ತರಬೇಕು. ಈ ಒಂದು ಜಿಲ್ಲೆಯ ಜನರ ಬದುಕನ್ನು ನೆಮ್ಮದಿಯಾಗಿ ಒಂದು ಉಳಿಸಲು ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಜಿಲ್ಲೆಯ ಜನರ ಪರವಾಗಿ ನಾನೊಬ್ಬ ವಕೀಲನಾಗಿ ಒತ್ತಾಯ ಮಾಡುತ್ತಿದ್ದೇನೆ.